ತಾಯಿ ಪ್ರೀತಿಗೆ ಎಂದೂ ಬೆಲೆ ಕಟ್ಟಲು ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಗೋವಿನ ಕಥೆಯೇ ನಿದರ್ಶನ ಆಗ ಅದು ಆರು ತಿಂಗಳ ಗರ್ಭಿಣಿಯಾಗಿದ್ದ ಗೋವು ಕಂದನ ಆಗಮನದ ನಿರೀಕ್ಷೆಯಲ್ಲಿರುವಾಗ್ಲೇ ಕಟಕರು ರಾತ್ರೋರಾತ್ರಿ ಹಟ್ಟಿಯಿಂದ ಹೊತ್ತೊಯ್ದಿದ್ರು ಅಲ್ಲದೆ ವಾಹನಕ್ಕೆ ತುಂಬುವಾಗ್ಲೇ ಗೋವಿನ ಎರಡೂ ಕಾಲನ್ನ ಕಡಿದು ಹಾಕಿದ್ರು ಆದರೆ ತಾನು ಸತ್ರು ತನ್ನ ಹೊಟ್ಟೆಯಲ್ಲಿರುವ ಕಂದಮ್ಮ ಸಾಯಬಾರದು ಅಂತ ಆಕೆ ಕಳ್ಳರ ಕೈಯಿಂದ ಬಿಡಿಸಿಕೊಂಡು ವಾಹನದಿಂದ ಹೊರಕ್ಕೆ ಜಿಗಿದಿದ್ಲು ಮಂಗಳೂರಿನ ಗುರುಪುರದ ಬಳಿ ರಸ್ತೆ ಬದಿಯ ಹೊಂಡದಲ್ಲಿ ಬಿದ್ದಿದ್ದ ರಕ್ತದ ಮಡುವಿನಲ್ಲಿದ್ದ ಗೋವನ್ನ ಮಂಗಳೂರಿನ ಅನಿಮಲ್ ಕೇರ್ ಟ್ರಸ್ಟ್ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ತನ್ನ ಎರಡೂ ಕಾಲನ್ನು ಕಳೆದುಕೊಂಡ ಗೋವು ಮತ್ತೆ ಮೂರು ತಿಂಗಳು ನಿಲ್ಲಲು ಆಗದೆ ಮಲಗಲು ಆಗದೆ ಕಷ್ಟಪಟ್ಟು ಕೊನೆಗೂ ಗಂಡು ಒಂದು ಗಂಡು ಕರುವಿಗೆ ಜನ್ಮವನ್ನ ನೀಡಿದೆ ದುರಂತ ಏನಂದ್ರೆ ತಾನು ಸತ್ತು ಕರವನ್ನ ಬದುಕಿಸಿದ ಆ ಗೋವು ಕರುವಿಗೆ ಜನ್ಮ ನೀಡಿದ ಹತ್ತೇ ದಿನಗಳಲ್ಲಿ ಸಾವನ್ನಪ್ಪಿದೆ ಹೀಗಾಗಿ ಹತ್ತು ದಿನದಲ್ಲಿ ಕರು ತಬ್ಬಲಿಯಾಗಿದೆ ಈ ಪುಣ್ಯಕೋಟಿಗೆ ಟ್ರಸ್ಟ್ ಸಿಬ್ಬಂದಿ ರಾಧೆ ಅಂತ ಹೆಸರಿಟ್ಟಿದ್ರೆ ತಬ್ಬಲಿ ಗಂಡು ಕರುವಿಗೆ ಭೀಮ್ ಅಂತ ಕರೀತಾರೆ ಭೀಮ್ ಈಗ ತಾಯಿಲ್ಲದ ತಬ್ಬಲಿಯಾಗಿದ್ದು ಟ್ರಸ್ಟ್ ಸಿಬ್ಬಂದಿ ತೌಸಿಫ್ ಬಾಟಲಿಯಲ್ಲಿ ಹಾಲುಣಿಸಿ ಸಾಕ್ತಿರುವುದು ಕರುಣಾಜನಕವಾಗಿದೆ